ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನು ಗೊತ್ತಾ, ಇನ್ನೂ ಏನು ಕೆಲಸನೂ ಆಗಿಲ್ಲ. ಈಗ ಆಲ್ಮೋಸ್ಟ್ 10 o'clock ಆಗಿದೆ. ತಿರ್ಗಾ ರೊಟ್ಟಿ ನಸ್ಗಳ ಮನೆ ಕೆಲಸಕ್ಕೆ ಹೋಗಬೇಕು. ಸುಮ್ಮನೆ ಹಿಂಗೆ ಕುತ್ಕೊಂಡೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಕ್ಲೈಮೇಟ್ ನೋಡಿದಾಗ ಈ ರೀತಿ ಇದೆ. ಸೊ ಅಡುಗೆ ಮನೇಲಿ ಇನ್ನೂ ಪಾತ್ರೆ ಏನು ವಾಶ್ ಮಾಡಿಲ್ಲ, ಮಕ್ಕಳನ್ನ ಕಳಿಸಿದ್ದು ಅಷ್ಟೇ. ಹಾಗೆ ಕುತ್ಕೊಂಡು ಒಂದು 2 ಸತಿ ಕಾಫಿ ಕುಡಿದೆ ಅಷ್ಟೇ. ಕುಡಿದ್ಬಿಟ್ಟು ಕುತ್ಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬ್ಲಾಗ್ನ ಹಾಗೆ ಸ್ಟಾರ್ಟ್ ಮಾಡೋಣ. ಈಗ ನಾನೇನಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಬ್ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಸುಮಾರು ಜನ ನಾನು ಕೇಳಿದ ಪ್ರಶ್ನೆಗೆ ಪಾಪ ಉತ್ತರ ಕೊಟ್ಟಿದ್ರು. ನಮ್ಮ ವಿವಸು ಎಷ್ಟು ನಮ್ಮ ಹಸು ಹಾಲು ಕೊಡುತ್ತೆ ಅಂತ ಕೇಳಿದ್ದೆ. ಅದಕ್ಕೂ ಹೇಳಿದರು. ಮತ್ತು ಕೆಲವರು ಹೇಳಿದರು, ಅಕ್ಕ ಹಸುವಿನ ಬೆಲೆ ಜಾಸ್ತಿ ಆಯ್ತಲ್ಲ ಅಂತ. ಸೊ ಅದ್ರದ್ದು ಬಗ್ಗೆನೂ ನಾನು ಹೇಳ್ತೀನಿ, ಎಂತಕ್ಕೆ ಅಷ್ಟು ಬೆಲೆ ಕೊಟ್ಟು ತಂದ್ವಿ ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ನಲ್ಲ. ಸೊ ಅದಕ್ಕೆ ಇವತ್ತು ಹಾಗೆ ಶೇರ್ ಮಾಡೋಣ ಅಂತಂದ್ಬಿಟ್ಟು. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಸೊ ಏನಂದರೆ, ಸುಮಾರು ಜನ ನನಗೆ ಏನು ಹೇಳ್ತಾರೆ ಅಂದರೆ, ಯಾವಾಗಲೂ ಒಂದೇ ಥರ ಕಂಟೆಂಟ್ ಮಾಡ್ತೀಯಾ ಅಂದರೆ, ಯಾವಾಗಲೂ ನೋಡಿದ್ರು ಹಸುಗಳು ವೀಡಿಯೋ ಅಷ್ಟೇ ಶೇರ್ ಮಾಡ್ತೀಯಾ ಅಂತ ಕೇಳಿದ್ರು. ಏನಂದರೆ, ನಾವು ಏನೇ ಒಂದು ವೀಡಿಯೋ ಮಾಡಿದಾಗ ಅದು ಸ್ವಲ್ಪ ಯೂಸ್ಫುಲ್ ಆಗಿರಬೇಕು. ಮತ್ತು ಹಸುಗಳ ವೀಡಿಯೋ ಹಾಕಿದಾಗ ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ಸುಮಾರು ಜನರಿಗೆ ಹಸುಗಳನ್ನ ಸಾಕಬೇಕು ಅನ್ನೋದಿರುತ್ತೆ, ಹಸುಗಳ ಬಗ್ಗೆ ತಿಳ್ಕೊಬೇಕು ಅನ್ನೋದಿರುತ್ತೆ. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನನಗೆ ಸುಮಾರು ಜನ ಹೇಳಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡು ಅಂತ. ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋಕ್ಕೆ ಅಂದರೆ ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಹೊರಗಡೆ ಹೋಗಿ ಸುತ್ತಾಡೋದು ಇಲ್ಲ, ಮನೆ ಆಯಿತು, ಹಸುಗಳಾಯಿತು, ಸೊ ಈ ರೀತಿ ಇರೋದು ಇಲ್ಲ. ಮನೆ ರೊಟೀನ್ ಕೆಲಸನ ಶೇರ್ ಮಾಡಬೇಕು, ಅದೇ ಪಾತ್ರೆ ತೊಳೆಯೋದು, ಅದೇ ಬಟ್ಟೆ ಒಗೆಯೋದು. ಸೊ ಅದಕ್ಕೋಸ್ಕರದಿಂದ ಯಾಕೆ ಸ್ವಲ್ಪ ಚೇಂಜ್ ಆಗಿ ಸ್ವಲ್ಪ ಹಸುಗಳ ಬಗ್ಗೆನೆ ಕಂಟೈನ್ ಮಾಡೋಣ, ಹಸುಗಳ ಬಗ್ಗೆನೇ ಸ್ವಲ್ಪ ತಿಳಿಸ್ಕೊಡೋಣ. ಯಾಕಂದರೆ ನಮ್ಮ ವ್ಯೂವರ್ಸ್ ಈಗ ಏನೇ ಒಂದು ಅವ್ರಿಗೆ ಡೌಟ್ ಇದ್ರೂ ಕಮೆಂಟ್ ಹಾಕೇ ಹಾಕ್ತಾರೆ. ಸೊ ಅದ್ರ ಬಗ್ಗೆನೇ ಒಂದು ಕಂಟೆಂಟ್ ಇಟ್ಕೊಂಡು ಮಾಡೋದ್ರಲ್ಲಿ ಏನು ತಪ್ಪೇನಿಲ್ವಲ್ಲ. ಸೊ ಅದಕ್ಕೋಸ್ಕರದ ಹಸುಗಳ ಬಗ್ಗೆನೆ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಂದರೆ, ಎಷ್ಟು ಹಸು ಹಾಲು ಕೊಡ್ತಾಯಿದೆ ಅಂತ ಕೇಳಿದ್ದೆ. ಅದಕ್ಕೂ ಕೆಲವರು ನಿಯರ್ ಬೈ ಹೇಳಿದ್ದಾರೆ, ಮತ್ತು ಬೆಲೆ ಜಾಸ್ತಿ ಆಯಿತು. ಸೊ ಎಂತಕ್ಕೆ ಅಷ್ಟು ಬೆಲೆ ಕೊಟ್ಟು ತಂದ್ವಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗೇ ಮಾತಾಡ್ತಾ ಹಸುಗಳ ಮನೆ ಕಡೆಗೆ ಹೋಗೋಣ. ಈಗ ಇನ್ನು ನೀರು ಬಿಟ್ಟಿದ್ದಾರೆ, ಇನ್ನು ಪಾತ್ರೆ ತೊಳಿಬೇಕು. ಸ್ವಲ್ಪ ವೀಡಿಯೋ ಬಿಟ್ಟು ಆಮೇಲೆ ಹೋಗಿ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಸ್ಬೆಂಡ್ ಹುಲ್ಲೆಲ್ಲ ಹಾಕ್ಬಿಟ್ಟು ಅವರು ಹೊರಗಡೆ ಹೋದ್ರು. ಅವ್ರು 10 o'clock ಆಯಿತು ಅಂದರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು, ಅವ್ರ ಕೆಲಸ ಮುಗಿಸ್ಬಿಟ್ಟು ಹೊರಟೋಗ್ತಾರೆ. ನೆಕ್ಸ್ಟ್ ಏನಿದ್ರು ನನ್ನ ಕೆಲಸ ನಾನು ಮಾಡಬೇಕಾಗತ್ತೆ. ಸೊ ಹುಲ್ಲೆಲ್ಲ ಹಾಕಿದ್ದಾರೆ. ನಮ್ಮ ಲಕ್ಷ್ಮಿ ಕ್ಲೈಮೇಟ್ ನೀವು ನೋಡ್ಬೋದು, ಬಿಸಿಲೇ ಇಲ್ಲ, ಬಿಸಿಲೇ ಇಲ್ಲ. ಸೊ ಇನ್ನೂ ನನಗೆ ಫುಲ್ಲು ಕೋಲ್ಡ್ ಹಂಗೆ ಇದೆ. ಹುಲ್ಲೆಲ್ಲ ಹಾಕಿಬಿಟ್ಟು ಈ ನಗರ ಕಷ್ಟಕ್ಕೆ ಎಲ್ಲ ಹುಲ್ಲೆಲ್ಲ ಮೇಯ್ಕೊಂಬಿಟ್ಟಿರ್ತಾರೆ. ನಾನು ಪುನಃ 11 o'clock ಬಂದು ಕೆಲಸ ಶುರು ಮಾಡ್ಕೊಬೇಕಾಗತ್ತೆ. ಏನಂದರೆ ಕರೆಂಟ್ ಇಲ್ವಲ್ಲ, ಸರಿಯಾಗಿ ಮೈ ತೊಳೆದಿಲ್ಲ, ಸಿಕ್ಕಾಪಟ್ಟೆ ಕರೆಂಟ್ ತೆಗಿತಾರೆ. ನೆನ್ನೆ ಇಡೀ ದಿನ ಕರೆಂಟ್ ಇದ್ದಿಲ್ಲ, ನೆನ್ನೆ ಎಲ್ಲ ಫುಲ್ ಕೈಯಲ್ಲಿ ಹಾಲು ಕರೆದಿದ್ದೇ ಆಯಿತು. ತುಂಬ ರಿಸ್ಕಪ್ಪ ಕರೆಂಟ್ ಇಲ್ಲ ಅಂದರೆ ಕೆಲಸ ಮಾಡೋದಕ್ಕೆ. ಸೊ ಇವಾಗ ಟಾಪಿಕ್ ಬಂದ್ಬಿಡೋಣ. ನಾನು ಕೇಳಿದೆ ನಮ್ಮ ಹಸು ಎಷ್ಟು ಹಾಲು ಕೊಡುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಹಸು ಬಂದ್ಬಿಟ್ಟು ಈಗ ನಾವಿನ್ನ ಭೂಸ ಏನು ಹಾಕ್ತಾಯಿಲ್ಲ, ನಿಯರ್ಲಿ 25 liters ಕೊಡ್ತಾ ಇದೆ, 25 liters ಕೊಡ್ತಾ ಇದೆ ಪರ್ ಡೇಗೆ. ಅದಕ್ಕೆ ಹಸು ಅಷ್ಟೊಂದು ಕಾಸ್ಟ್ಲಿ, 85,000 ಕೊಟ್ಟು ತೊಗೊಂಬಂದಿದ್ದೀವಿ. ಈಗೇನು ಹಸುಗಳ ವಿಷಯದಲ್ಲಿ ಹೇಗೆ ಅಂದರೆ, ಇಷ್ಟೇ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕಮ್ಮಿ ಬೆಲೆಗೆ ತಂದಾಗೂ ಹಸು ಅಷ್ಟು ಕೊಡುತ್ತೆ, ಜಾಸ್ತಿ ಬೆಲೆಗೆ ತಂದಾಗೂ ಅಷ್ಟು ಕೊಡುತ್ತೆ. ನೋಡಿ, ಈ ಹಸು ಬಂದ್ಬಿಟ್ಟು ನಾವು ತಂದಿದ್ದು 65,000 ಅಷ್ಟೇ. ಈಗ ಅದೆಷ್ಟು ಹಾಲು ಕೊಡ್ತದೆ ಗೊತ್ತಾ, ನಿಯರ್ಲಿ 20 liters ಕೊಡ್ತಾ ಇದೆ. ಇದಕ್ಕೂ ಅದಕ್ಕೂ 5 liters ಅಷ್ಟೇ ಹೆಚ್ಚು ಕಮ್ಮಿ ಇರೋದು. ಸೊ ಆ ರೀತಿ ಡಿಫ್ರೆನ್ಸ್ ಆಗುತ್ತೆ, ದುಡ್ಡು ಕಾಸಲ್ಲೂ ಡಿಫ್ರೆನ್ಸ್ ಆಗುತ್ತೆ. ಮತ್ತು ಅಲ್ಲಿ ಮೇಲೆ ಇದು ಇನ್ನೂ 2ನೇ ಹಲ್ಲು, ಇನ್ನೂ 2ನೇ ಹಲ್ಲಾಗಿರೋದ್ರಿಂದ ಅದಕ್ಕೆ ಬೆಲೆ ಜಾಸ್ತಿ. ಮತ್ತು ಇಷ್ಟು ಬೆಲೆ ಕೊಟ್ಟು ತಂದಿದ್ದು ಇದಕ್ಕೆ 2ನೇ ಹಲ್ಲು, ಮತ್ತು ಹಾಲು ಚೆನ್ನಾಗಿ ಕೊಡುತ್ತೆ ಅಂತಂದ್ಬಿಟ್ಟು. ನಾನು ಹೇಳೋದಾದರೆ, ಈಗ 10 ಹಸು ಜಾಗದಲ್ಲಿ ಈ ಥರ ಹಸುಗಳು 5 ಇದ್ದರೆ ಸಾಕು, 10 ಹಸು ಕೊಡುವ ಹಾಲು 5 ಹಸುಗಳೇ ಕೊಡುತ್ತೆ. ಈಗ ನಾವು 2 ಹಸು ಮಾರಿದ್ವಲ್ಲ, ಅದು ಪರ್ ಡೇಗೆ ಹಸುಗಳು ಎಷ್ಟು ಕೊಡ್ತಾ ಇತ್ತು, 2ರಿಂದ 12 liters ಕೊಡ್ತಾ ಇತ್ತು, 12-13 liters. ಯಾಕಂದರೆ ಒಂದು ಫಲ ನಿಲ್ತಾ ಇದ್ದಿಲ್ಲ, ಎಷ್ಟೇ ಟೂ ಬಾಕ್ಸ್ಗೂ ಅದು ಫುಲ್ ಹಾಲನ್ನ ಡ್ರೈ ಆಗಿ ಹೋಗಿತ್ತು, ಇನ್ನೊಂದು ಹಂಗೆ ಆಗಿತ್ತು. ಸೊ ಈಗ ಅವು 2 ಹಸು ಕೊಡೋ
ಹಾಲು ಇದೊಂದು ಹಸುವೇ ಕೊಡುತ್ತಲ್ವಾ, ಸೊ ಈಗ ಎರಡು ಹಸಿನ ಜಾಗದಲ್ಲಿ ಒಂದು ಹಸಿನ ಕೆಲಸ ಮಾಡ್ತೀವಿ ಆ ಥರ. ಸೊ ಹೆಚ್ಚಿಗೆ ಬೆಲೆ ಹಾಕಿದಾಗ ಹೆಚ್ಚಿಗೆ ಹಾಲು ಕೊಡುತ್ತೆ, ಎರಡು ಹಸುಗಳು ಕೊಡೋ ಹಾಲನ್ನ ಒಂದು ಹಸುವೇ ಕೊಡುತ್ತೆ. ಸೊ ಈ ರೀತಿ ಮಾಡ್ಬೋದು, ಮತ್ತು ನಮ್ಮ ಕೆಲಸಗಳು ಕಮ್ಮಿ ಆಗುತ್ತೆ. ಸಪೋಸ್ ಏನೋ ಕೆಲಸ ಮಾಡೋಕ್ಕೆ ಜನಗಳಿದ್ರು ಮಾಡ್ಬೋದು ಅಂತಂದಾಗ ಹೆಚ್ಚಿಗೆ ಹಸು ಕಟ್ಕೊಬೋದು. ಸೊ ಆ ರೀತಿ ಈಗ ನಾನು ನನ್ನ ಹಸ್ಬೆಂಡು ಇಬ್ಬರು ಹಂಗೆ ಪ್ಲ್ಯಾನ್ ಮಾಡಿದ್ವಿ. ಈಗ ಎರಡು ಹಸು ಹಾಲು ಕೊಡೋದು ಒಂದೇ ಹಸು ಕೊಡ್ತಲ್ವ, ಸ್ವಲ್ಪ ಅಮೌಂಟ್ ಜಾಸ್ತಿ ಹಾಕ್ಬಿಟ್ಟೆ ತೊಗೊಂಬಿಡೋಣ ಸುಮ್ಮನೆ ರಿಸಿಕ್ ಬೇಡ ಅಂತ ಅಂದ್ಬಿಟ್ಟು ನಾವು ಎರಡು ಹಸು ಮಾಡಿಬಿಟ್ಟು ಒಂದು ಹಸು ತೊಗೊಳೋದು. ಒಂದೊಂದು ಸತಿ ಏನು ಗೊತ್ತಾ, ಹಸುಗಳಲ್ಲಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಸತಿ ನಾವು ಟೋಪಿ ಹಾಕ್ಸ್ಕೊಂಡ್ಬಿಡ್ತೀವಿ. ಒಂದು ಹಸು ಹಂಗೆ ಆಯಿತು ನೋಡಿದ್ರೆ ಅವರು ಅವ್ರು ಹೇಳಿದ್ದೆ ಒಂದು ನಮ್ಮ ಮನೆಗೆ ಬಂದಮೇಲೆ ಹಸು ಹಾಲು ಕೊಟ್ಟಿದ್ದೆ ಒಂದು, ಅದರಲ್ಲೊಂದು ಲಾಸ್ ಆಯಿತು ಹಸುಗಳಲ್ಲಿ ಇಷ್ಟೇನೋ ಇಲ್ಲ. ಅದಕ್ಕೆ ಹಸುಗಳು ನೋಡಿಕೊಂಡು ಹಾಲು ಕರ್ಕೊಂಡು ತೊಗೊಂಬರ್ಬೇಕಾಯಿತು. ಅದು ನಮ್ಮ ಮಿಸ್ಟೇಕು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾವೇ ಬಂದು ಅವ್ರ ಮೇಲೆ ನಂಬಿಕೆ ಹಾಲು ಕೊಡುತ್ತಲ್ಲ ಅಂತಂದ್ಬಿಟ್ಟು ಸಡನ್ನಾಗಿ ಮಿಷಿನ್ ಹಾಕಿದ್ವಿ. ಒಂದು ಸತಿ ಮಿಷಿನ್ ಹಾಕಿದ್ರೆ ಎರಡೆರಡು ಹಸಿಗೆ ಮಿಷಿನ್ ಹಾಕ್ತೀವಿ, ಯಾವ ಹಸು ಎಷ್ಟು ಹಾಲು ಕೊಡುತ್ತೆ ಅಂತ ಗೊತ್ತಾಗಲ್ಲ. ಒಂದು ನಂಬಿಕೆ ಮೇಲೆ ತಂದಿದ್ವಿ. ಸೊ ಈ ರೀತಿ ಆಯಿತು, ಲಾಸ್ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಎಲ್ಲ ಜೀವನ ಎಲ್ಲ ಹಸುಗಳಲ್ಲೇ ಮಾಡೋದ್ರಿಂದ ಪ್ರಾಫಿಟ್ಟು ಲಾಸು ಇದು ಇರೋದೇನೆ ಅಲ್ಲ. ಸೊ ಅದಕ್ಕೋಸ್ಕರಿಂದ ನಾವು ಇಷ್ಟು ಬೆಲೆ ಕೊಟ್ಟು ನಮ್ಮ ಹಸುನ ತಂದಿದ್ದು ನಿಜ ಚೆನ್ನಾಗಿದೆ ಹಸು ಮಾತ್ರ, ಯಾಕಂದರೆ ಕ್ಲಾರಿಟಿ ಕೊಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ಇದಕ್ಕೆ ಹಸು ಬೆಲೆ ಜಾಸ್ತಿ ಆಗಿರೋದು ಏನು ಮಾಡೋಕ್ಕಾಗಲ್ಲ. ನಮ್ಮ ಈ ಹಸು ಅಷ್ಟೆ 65,000 ಕೊಟ್ಟು ತಂದರು, ಅದು ಏನು ಮೋಸ ಇಲ್ಲ, ಚೆನ್ನಾಗಿ ಹಾಲು ಕೊಡ್ತಾ ಇದೆ. ಯಾಕಂದರೆ ಕೆಲವೊಂದು ಸತಿ ನಾವು ಯಾಮಾರ್ ಬಿಡ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಇನ್ಫಾರ್ಮೇಷನ್ನ ಕೊಡಬೇಕಾಗಿತ್ತು, ಕೊಟ್ಟೆ. ಸೊ ಏನಾರ ಡೌಟ್ ಇತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆಯಿತು, ಇನ್ನು ಚೂರು ಹುಲ್ಲೆಲ್ಲ ಎತ್ತಾಕ್ಬಿಡೋಣ ಅಂತ. ಏನು ಗೊತ್ತಾ, ಹುಲ್ಲು ಎತ್ತಾಕಿಲ್ಲ ಅಂತಂದರೆ ಸಗಣಿ ಗಂಜಲ ಎಲ್ಲ ಇಟ್ಕೊಂಡು ಎಲ್ಲ ಗಲೀಜು ಮಾಡ್ಕೊಂಬರ್ತೆ, ಅಷ್ಟು ದೂರದಿಂದ ಹುಲ್ಲು ಎತ್ಕೊಂಬರ್ತಾರೆ, ವೇಸ್ಟ್ ಆಗಿಬಿಡ್ತಲ್ವಾ. ಅದಕ್ಕೋಸ್ಕರ ಎಲ್ಲ ಈಗ ಈ ಹಸುನಿ ಮೇನ್ ಇನ್ನೊಂದು 1.5 ಮಂತ್ ಕರು ಆಗುತ್ತೆ. ಮೈ ತೊಳೆದಿಲ್ಲ ಇವತ್ತು ಹಸುಗಳಿಗೆ, ನೋಡಿ ಹೆಂಗಿದೆ ಅಂತಂದ್ಬಿಟ್ಟು. ನನಗೆ ನಿಜ ಬೇಜಾರಾಗುತ್ತೆ ಈ ರೀತಿ ನಮ್ಮ ಹಸುಗಳಿದ್ರೆ. ಈಗ ಕರೆಂಟ್ ಬಂದಿದೆ ಅಲ್ವಾ, ಸೊ ಈಗ ಹೆಂಗೆ ಮೆನಕೋಗಿ ಬರ್ತೀನಿ ರೊಟ್ಟಿನ ಕೆಲಸ ಮುಗಿಸೋಕ್ಕೆ. ಸೊ ಆವಾಗ ಕ್ಲೀನಾಗಿ ಮೈಯೆಲ್ಲ ತೊಳೆದ್ಬಿಡ್ತೀನಿ. ಈ ಹಸುಗೇನ ನಾವು ಮೈಗೆ ತೊಳಿಲ್ಲ, ಇದೊಂದು ಬೇಜಾರು ನನಗೆ ಕಾಲು. ಅದು ಅಷ್ಟು ಈ ಹಸಿನ ಸ್ಟಡಿ ಮಾಡಬೇಕು, ನೋಡಿ ಕಾಲು ಹೆಂಗೆ ಇಟ್ಕೊಂಡಿದೆ, ಮೆತ್ತಿವ್ ಕಾಲು ಆಗಿದೆಯಲ್ವಾ. ಮತ್ತು ಇನ್ನೊಂದು ಏನಂದರೆ, ಹಸುಗಳೇನಾದ್ರು ಜಾಸ್ತಿ ಹಾಲು ಕೊಡುತ್ತಲ್ವ, ಅವು ಸ್ವಲ್ಪ ವೀಕ್ ಅನ್ನೋದು ಆಗಿಬಿಡುತ್ತೆ. ಸೊ ಆ ರೀತಿ ಆದಾಗ ನಾವೇನು ಮಾಡಬೇಕು ಅಂದರೆ ಕ್ಯಾಲ್ಶಿಯಮ್ಸ್ನ ಹಾಕ್ಕೊತ ಇರಬೇಕು. 5 ಲೀಟರ್ಸ್ ಕ್ಯಾನ್ ಬರುತ್ತೆ, ತಂದಿಟ್ಕೊಂಡು ಪರ್ ಡೇಗೆ ಒನ್ ಟೈಮು ಕೊಡಬೇಕಾಗತ್ತೆ. ಸೊ ಆ ಥರ ಕೊಟ್ಟಾಗ ಅವು ಸ್ವಲ್ಪ ಚೆನ್ನಾಗಿ ಆಗುತ್ತೆ, ಸ್ವಲ್ಪ ಮೈ ಬರುತ್ತೆ, ಶಕ್ತಿಯಾಗಿರುತ್ತೆ ಅಂತಂದ್ಬಿಟ್ಟು. ಸೊ ಹಸ್ಬೆಂಡ್ ಹಾಕ್ತಾರೆ ಆ್ಯಕ್ಚುಲಿ. ಈಗ ಒಂದು ಹಸಿಗೆ ಹಾಕ್ತಾ ಇದ್ದಾರೆ, ಸೊ ಈ ಹಸಿಗಿನ ಇಲ್ಲ, ಒಂದು ಕ್ಯಾನ್ 5 ಲೀಟರ್ ಇರುತ್ತಂದರೆ ಆ ಒಂದು ಹಸಿಗೆ ಕಂಪ್ಲೀಟ್ ಮಾಡ್ಕೊಬೇಕು. ಸೊ ಕ್ಯಾಲ್ಶಿಯಮ್ಸು ಅದನ್ನೆಲ್ಲ ಹಾಕ್ಕೊಬೇಕಾಗುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ನೋಡ್ಕೊಬೇಕಾಗುತ್ತೆ, ಯಾವುದೇ ಹಸುಗಳಾಗಿರ್ಬೋದು ಒಳ್ಳೆ ಹಾಲು ಕೊಡುತ್ತಲ್ವ. ಸೊ ಅಂಥ ಹಸುಗಳನ್ನ ನಾವು ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಕೇರ್ ಮಾಡಬೇಕಾಗುತ್ತೆ ಹಸುಗಳನ್ನ, ಯಾಕಂದರೆ ಅವಕ್ಕೂ ಶಕ್ತಿ ಇರಲ್ಲ ಅಲ್ವಾ. ಸೊ ಕ್ಯಾಲ್ಶಿಯಮ್ಸ್ನ ಹಾಕ್ಕೊಬೇಕಾಗುತ್ತೆ, ಡಾಕ್ಟರ್ ಬರ್ಕೊಡ್ತಾರೆ. ಸೊ ಆ ಥರ ಏನಾದ್ರೆ ಮೈಲ್ ಶಕ್ತಿ ಇಲ್ಲ ಪಾಪ ಹಸುಗಳಿಗೆ ಅಂತಂದಾಗ ಕ್ಯಾಲ್ಶಿಯಮ್ನ ಹಾಕ್ಕೋಬೇಕು. ಸೊ ಈಗ ನೋಡಿ ಇದು ಮೆತ್ತು ಕಾಲು ಆಗಿದೆಯಲ್ಲ, ಅದಕ್ಕೆ ಬ್ರಾಕ ಹಾಕ್ಬೇಕಂತೆ. ಸೊ ಇಲ್ಲೆಲ್ಲೂ ಸಿಗ್ತಾ ಇಲ್ಲ, ಬಿಡದಿಗೆ ಹೋಗ್ತಾ ಇರಬೇಕು. ಸೊ ಹಸ್ಬೆಂಡ್ ತಂದು ಹಾಕ್ತೀನಿ ಅಂದರೆ ಅದನ್ನೇನು ಮಾಡಬೇಕಂದ್ರೆ ಸ್ಪ್ರೇ ಮಾಡಬೇಕು. ಪ್ರತಿ ದಿವಸ ಒಂದು 2-3 ಟೈಮ್ ಸ್ಪ್ರೇ ಮಾಡಿದಾಗ ಸರೋಗುತ್ತೆ ಅಂತಂದವ್ರೆ ನೋಡೋಣ. ಅದನ್ನು ಸ್ವಲ್ಪ ಈಗ ಈ ಹಸಿನ ಪಾಪ ಸ್ವಲ್ಪ ಸ್ಟಡಿ ಮಾಡಬೇಕು. ಒಂಥರ ನಮಗೆ ಯಾವಾಗಲೂ ಫೀಲು ಹಸುಗಿ ಥರ ಕಾಲಿಂಗ್ ಆಗಿರೋದ್ರಿಂದ ಸರಿ. ಮತ್ತು ನಾವು ಹಾಲು ಕರೆ ಕುತ್ಕೊಳೋದೆಲ್ಲ ಕಾಲು ಎತ್ತೆತ್ತಿ ತೋದಿತಾ ಇರುತ್ತೆ, ಅದಕ್ಕೆ ಪೇಯ್ನ್ ಇರುತ್ತಲ್ವ, ನಿಂತಿದ್ದ ಜಾಗದಲ್ಲಿ ನಿಂತುಕೊಳೋಕ್ಕಾಗಲ್ಲ. ಸೊ ಈ ರೀತಿ ಯಾವುದೇ ಹಸುಗಳಿಗೆ ಏನೇ ಆದ್ರೂ ಫಸ್ಟು ನಾವು ಮುತುವರ್ಜಿಯಿಂದ ಚೆನ್ನಾಗಿ ನೋಡ್ಕೊಬೇಕಾಗುತ್ತೆ. ನಾವು ಪ್ರತಿಯೊಂದು ಚೆಕ್ ಮಾಡ್ತಾ ಇರಬೇಕಾಗುತ್ತೆ, ಒಂದೇ ಹಸುವನ್ನ ಚೆಕ್ ಮಾಡೋದಲ್ಲ, ನಾವು ಎಷ್ಟು ಹಸುಗಳನ್ನ ಸಾಕಿರ್ತೀವಿ ಅದ್ರ ಬಗ್ಗೆ ಎಲ್ಲ ಕಣ್ಣು ಹರಿಸ್ತಾ ಇರಬೇಕು. ಯಾವ್ಯಾವ್ದು ಹಸು ಮೇವು ತಿಂತಾ ಇದೆಯಾ, ಮಲ್ಕಾಗ್ತಾ ಇದೆಯಾ, ಹುಷಾರಾಗಿದೆಯಾ ಅನ್ನೋದು ಪ್ರತಿಯೊಂದು ತಿಳ್ಕೊತಾ ಇರಬೇಕು. ಅವಕ್ಕೆ ಹುಷಾರು ತಪ್ಪೋದು ಹೆಂಗೆ ಅಂತಂದರೆ ಮಲ್ಕಾಕೋದಿಲ್ಲ, ಸಪ್ಪು ಕುತ್ಕೊಂಡು ಮಲ್ಕೊಂಬಿಡುತ್ತೆ, ಸಪ್ಪು ನಿಂತಿರುತ್ತೆ, ಅವು ಗೊತ್ತಾಗ್ಬಿಡುತ್ತೆ ಅವಕ್ಕೇನೋ ಹುಷಾರಿಲ್ಲ ಅನ್ನೋದು. ಸೊ ಈ ರೀತಿಯೆಲ್ಲ ಕಂಡುಹಿಡಿಬೋದು ಹಸುಗಳಲ್ಲಿ. ಸೊ ಫ್ರೆಂಡ್ಸ್, ಈ ಬ್ಲಾಗು ಸಹ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ಶೇರ್ ಮಾಡಿ. ಇಷ್ಟ ಆಗಿದ್ರೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.